ಎಲ್ಲ ಒಂದಷ್ಟು ಸಂದರ್ಭದಲ್ಲಿ ನೆನಪು ಮಾಡ್ಕೊತಾರೆ. ಈಗ ಅವ್ರ ಕಾಲ್ ಶೀಟ್ ಸಿಕ್ಕಿದೆ, ಸಿನಿಮಾ ಕೂಡ ಆಗ್ತಾ ಇಲ್ಲ, ರಾಬರ್ಟ್ ನಿರ್ಮಾಪಕರ ಹೇಗೆ ಸಪೋರ್ಟ್ ಮಾಡ್ತಾರೆ, ಏನು ಅನಿಸ್ತಾ ಇದೆ ಮತ್ತೆ ಮುಹೂರ್ತ ಆಗಿರೋದು? ಸರ್, ಹೆಚ್ಚು ಕಡಿಮೆ 2016 ನಾನು ದರ್ಶನ್ ಸರ್ನ ಫಾಲೋ ಅಪ್ ಮಾಡಿಕೊಂಡು 2016 ಕಮಿಟ್ ಆಯಿತು. ಅದಾದಮೇಲೆ ನನಗೆ ಒಳ್ಳೆ ಡೈರೆಕ್ಟ್ರ್ಗಳು ಸಿಗದೇ ಇರೋ ಕಾರಣ ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡೇ ಹೋದ್ವಿ. ಕಾರಣಾಂತರಗಳಿಂದ ಕಮಿಟ್ ಆಗಿದ್ದ ಡೈರೆಕ್ಟ್ರು ಬಡ ಅಂತೇಳಿ ನಾನು ದರ್ಶನ್ ಸರ್ ಕೊನೆಗೆ ಮಾತಾಡಿಕೊಂಡು ತರುಣ್ ಸುಧೀರ್ ನಮ್ಮ ಡೈರೆಕ್ಟ್ರು ಅವ್ರ ಕೈಲಿ ಮಾಡಿಸೋಣ ಅಂತೇಳಿ ಒಂದು ಇದಾಯಿತು. ಸೊ ಇನ್ನು ಸ್ಟಾರ್ಟ್ ಆದಮೇಲೆ ನನಗೆ ಚೌಕಾ ಸಿನಿಮಾ ನೋಡಿದ್ಮೇಲೆ ರಾಬರ್ಟ್ ಅನ್ನೋ ಕ್ಯಾರೆಕ್ಟ್ರು ತುಂಬ ಇಷ್ಟ ಆಯಿತು. ಸೊ ಫೈನಲಿ ನನಗನ್ಸಿದ್ದೇನು ಅಂದರೆ ಅಲ್ಲಿ ಬೇರೆ ಬೇರೆ ಟೈಟ್ಲ್ ಇಟ್ಟು ನಾವು ಯಾಕೆ ಎಕ್ಸ್ಪೆರಿಮೆಂಟ್ ಮಾಡಬೇಕು, ರಾಬರ್ಟ್ ಅನ್ನೋ ಟೈಟ್ಲನ್ನು ಹೇಳೋಣ ಅಂತೇಳಿ ಕೊನೆಗೆ ನಮಗೆ ದೇವ್ರ ದಯಿಂದ ರಾಬರ್ಟ್ ಅನ್ನೋ ಕ್ಯಾರೆಕ್ಟ್ರಿಗೆ ಸೂಟ್ ಆಗುವಂಥ ಒಂದು ಸ್ಕ್ರಿಪ್ಟೇ ಸಿಕ್ತು. ಸೊ ಖುಷಿಯಾಗಿ ಅದನ್ನು ಆಲ್ಮೋಸ್ಟ್ ಒಂದು 1 ಇಯರ್ ಪ್ರಿಪ್ರೇಷನ್ ಮಾಡಿಕೊಂಡು ಇವಾಗೆಲ್ಲ ಫುಲ್ ಫ್ಲೆಡ್ಜ್ ಆಗಿ ಇವತ್ತು ಸ್ಟಾರ್ಟ್ ಆಗ್ತಾಯಿದೆ. ಸೊ ಆಲ್ಮೋಸ್ಟ್ ದರ್ಶನ್ ಸರ್ದು ಡೆಡಿಕೇಶನ್ ಇರ್ಬೋದು, ಆಮೇಲೆ ತರುಣ್ ಸುಧೀರ್ ಅವರ ಒಂದು ಪ್ರಿಪ್ರೇಷನ್ನು, ಸುಧಾಕರ್ ಅವ್ರ ಪ್ರಿಪ್ರೇಷನ್ನು, ಸೊ ದೇವ್ರದಿಂದ ನಮ್ಮ ಎಫರ್ಟು ಜನಗಳ ಮುಂದೆ ಒಂದು ದೊಡ್ಡ ರೀತಿಯಲ್ಲಿ ಬರಲಿ ಅಂತ ಒಂದು ದೇವ್ರ ಸನ್ನಿಧಾನದಲ್ಲಿ ಇವತ್ತು ಮುಹೂರ್ತ ಮಾಡಿದ್ವಿ. ರಾಬರ್ಟ್ ಅದು ಹೇಳಿದಾಗ ದರ್ಶನ್ ಸರ್ ರಿಯಾಕ್ಷನ್ ಏನಿತ್ತು ಮತ್ತು ಅವ್ರು ಏನೋ ಸಜೆಸ್ಟ್ ಮಾಡಿದ್ರು ರಾಬರ್ಟ್ ಟೈಟ್ಲ್ ಬಗ್ಗೆ? ಸರ್, ಫಸ್ಟು ಅದ್ರ ಬಗ್ಗೆ ಆಸಕ್ತಿ ತೋರಿಸಿರೋದು ಫಸ್ಟು ರಾಬರ್ಟ್ ಅನ್ನೋ ಟೈಟ್ಲ್ ಕೇಳಿದಾಗ ಬೇಡ ನಿರ್ಮಾಪಕರ ಬೇರೆ ಏನಾದರೂ ಹೇಳೋಣ ಹಂಗೆ ಹಿಂಗೆ ಅಂತೇಳಿ ಸುಮಾರು ಡಿಸ್ಕಷನ್ ಆಯಿತು. ಸೊ ನಾನು ಅವ್ರಿಗೆ ಹೇಳಿದೆ, ಸರ್ ಒಬ್ಬ ಪ್ರೊಡ್ಯೂಸರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಫ್ಯಾನ್ ಆಗಿ ಸಿನಿಮಾ ಮಾಡ್ತಾಯಿದ್ದೀನಿ, ಯಾಕಂದರೆ ಮುಖ್ಯವಾಗಿ 7th standard ನಾನು ದರ್ಶನ್ ಸರ್ ಫ್ಯಾನ್. ನನ್ನ ತಲೆಯಲ್ಲಿ ಇದ್ದಿದ್ದು ಏನು ಸಿನಿಮಾ ಪ್ರೊಡ್ಯೂಸರ್ ಆಗಬೇಕು ಅಂತ ಕನ್ಸು ಮನಸ್ಸಲ್ಲ ನಾವು ಅಂದ್ಕೊಂಡಿರಲಿಲ್ಲ. ಯಾರೋ ಯಾವುದೋ ಒಂದು ಫಂಕ್ಷನ್ಗೆ ಹೋದ್ವಿ, ಯಾರೋ ಅವಮಾನ ಮಾಡಿದ್ರು. ಸೊ ಆಯ್ತು ಬಿಡು, ಈ ರೀತಿ ಉತ್ತರ ಕೊಡೋಣ ಅಂತೇಳಿ ಹೆಬ್ಬುಲಿ ಮಾಡಿದ್ದು. ಹೆಬ್ಬುಲಿ ಆದಮೇಲೆ ಅದೇ ರೀತಿ ಸಿನಿಮಾ ನಮ್ಮ ಕೈ ಹಿಡಿದು ಕಾಪಾಡ್ತು, ಮುಖ್ಯವಾಗಿ ಮೀಡಿಯಾ ನಮ್ಮ ಜೊತೇಲಿ ನಿಂತ್ಕೊಂಡು ನಾವೇನೇ ಮಾಡಲಿ ನಮ್ಮನ್ನು ಜೊತೆಯಲ್ಲಿ ಕೈ ಹಿಡ್ಕೊಂಡು ದಡ ಸೇರಿಸಿದ್ದೀರಾ. ಸೊ ಅದಾದಮೇಲೆ ದರ್ಶನ್ ಸರ್ಗೂ ಆ ರಾಬರ್ಟ್ ಅನ್ನೋ ಟೈಟ್ಲನ್ನು ಕನ್ವೇ ಮಾಡಿ ಸರ್ ಮಾಡೋಣ ಅಂತೇಳಿ ಕೊನೆಗೆ ಅವರು ಒಪ್ಕೊಂಡು ಸೊ ಎಲ್ಲ ಇವತ್ತಿಗೆ ಇಲ್ಲಿ ಬಂದು ನಿಂತಿದೆ. ಸರ್ ನಿಮಗೆ ಆಲ್ಮೋಸ್ಟ್ ಒಂದು 5-6 ಜನವರಿಯಲ್ಲಿ ಹಿಂಗೆ ಬಡ್ಜೆಟ್ ಹೇಳಿ ಹೇಳಿ ಮನೆಗೆ ನೆಂಟರುಗಳನ್ನ ಕರೆಸ್ಕೊಂಡ್ರು, ಆ ತಪ್ಪು ನಾವು ಮಾಡೋದು ಬೇಡ. ಸೊ ನಿಮಗೆ ನಿಮ್ಮ ಹತ್ರ ಮುಚ್ಚಿಡೋವಂಥದ್ದು ಏನಿಲ್ಲ, ನಾವೇನೇ ಸಿನಿಮಾ ಮಾಡಲಿ ನಾವೇನೇ ಮಾಡಲಿ ನಿಮ್ಗಳ ಸಹಕಾರ ಇಲ್ಲದಲ್ಲ ನಾವು ಜನಗಳನ್ನ ರೀಚ್ ಮಾಡೋಕ್ಕೆ ಆಗಲ್ಲ. ಸೊ ಏನೇ ಇದ್ದರೂ ಎಲ್ಲ ಫೈನಲ್ ಫಿಗರ್ ಆದಮೇಲೆ ವಿತ್ ಡಾಕ್ಯುಮೆಂಟ್ ಡಿಕ್ಲೇರ್ಡ್ ಅಮೌಂಟೇ ನಾನು ಅವತ್ತು ತಿಳಿಸ್ತೀನಿ ಸರ್ ತಮ್ಮಲ್ಲಿ. ಹೌದು ಸರ್, ಸುದೀಪ್ ಸರ್ ಇವಾಗ ಅವ್ರ ಹತ್ರ ನಾನು ಕೆಲಸ ಕಲಿತೆ, ನನ್ನ ಕೂರಿಸ್ಕೊಂಡು ಪ್ರೊಡ್ಯೂಸರ್ ಅಂದಮೇಲೆ ಸುಮ್ಮನೆ ಒಂದು ಕ್ಯಾರವನ್ನಲ್ಲಿ ಕೂತ್ಕೊಂಡು ಬಂದ್ರ ಪೇಮೆಂಟ್ ಕೊಟ್ರ ಹೋದ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ಕಲಿ ಅಂತೇಳಿ ಕಲಿಸ್ಕೊಟ್ರು. ಅದಾದಮೇಲೆ ನಾನು ಅವ್ರಿಗೆ ಫಸ್ಟ್ ಹೇಳಿದ್ದೆ, ಸರ್ ನಾನು ಸಿನಿಮಾ ಮಾಡಬೇಕು ಅಂತಿದ್ದರೆ ನಾನು ದರ್ಶನ್ ಸರ್ದೇ ಫಸ್ಟ್ ಮಾಡಬೇಕಾಗಿತ್ತು, ಅಚಾನಕ್ಕಾಗಿ ನಿಮ್ಮ ನಾನು ಮಾಡಿದ್ದೀನಿ ಅಂತ ಮಾಡು ಮಾಡು ಅಂತೇಳಿ ಕೊನೆಗೆ ನಾನು ದರ್ಶನ್ ಸರ್ಗೆ ಬಂದು ನಾನು ಕನ್ವಿನ್ಸ್ ಮಾಡಿದೆ, ಸರ್ ಹಿಂಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಏನು ಚಿಕ್ಕ ಹುಡುಗ ಬಂದು ಅಪ್ರೋಚ್ ಮಾಡ್ತಾಯೇನೆ ಅನಿಸ್ತು. ಆಮೇಲೆ ಕೊನೆಗೆ ಎಲ್ಲದೂ ನನ್ನ ಏನು ಕನ್ವಿನ್ಸ್ ಮಾಡಿದ್ನೋ ಅದಕ್ಕೆಲ್ಲ ಒಪ್ಕೊಂಡು ದರ್ಶನ್ ಸರ್ ಸಹಕಾರ ಮಾಡಿ ನನ್ನ ಜೊತೆಯಲ್ಲ ಇವಾಗ ನನ್ನ ಅವರ ಹಾಬಿ ಇರ್ಬೋದು ಎಲ್ಲ ಆಲ್ಮೋಸ್ಟ್ ಒಂದೇ ಟೇಸ್ಟ್ ಇರೋದ್ರಿಂದ ಸೊ ಇಲ್ಲಿವರೆಗೂ ಬಂದು ನಿಂತಿದೆ ಸರ್ ಇದು. ಹೌದೌದೌದು ಸರ್, ಸರ್ ಹೋಗ್ತಾನೆ ಇರ್ತೀವಿ, ಯಾಕಂದರೆ ದರ್ಶನ್ ಸರ್ಗೆ ತುಂಬ ತೃಪ್ತಿ ಕೊಡುವಂಥ ಜಾಗ ಏನು ಅಂದರೆ ಒಂದು ಕಾಡು, ಇಲ್ಲಾಂದರೆ ಅವ್ರ ತೋಟ. ಸೊ ಅಲ್ಲಿ ಹೋದರೂ ಅಷ್ಟೇ, ಅಲ್ಲಿ ಕಾಡು ಜನಗಳು ಇವಾಗ ಕೆಲವೊಬ್ಬರೆಲ್ಲ ಅಲ್ಲಿರ್ತಾರೆ, ಅಲ್ಲೋದ್ರೂ ಡಿ ಬಾಸ್ ಅಂತ ಕೂಗ್ತಾನೆ ಇರ್ತಾರೆ. ಇವ್ರು ಅದೇ ಹೇಳ್ತಾ ಇರ್ತಾರೆ, ನೆಮ್ಮದಿಯಾಗಿರೋಕೆ ಬಂದಿದ್ದೀವಪ್ಪ ಯಾಕೆ ನೆಮ್ಮದಿ ಹಾಳು ಮಾಡ್ತೀರಾ ಅಂತ. ಸರ್ ಇಲ್ಲ, ಅವ್ರದ್ದೊಂದು ಸಿಸ್ಟಮ್ ಇದೆ, ಅವ್ರ ಟೇಬಲಲ್ಲಿ ಕೂತ್ಕೊಂಡ್ಮೇಲೆ ದುಡ್ಡು ಬಗ್ಗೆ ಮಾತಾಡೋಂಗಿಲ್ಲ, ಸಿನಿಮಾ ಬಗ್ಗೆ ಮಾತಾಡೋಂಗಿಲ್ಲ, ಬೇರೆಯವ್ರ ವಿಚಾರ ಮಾತಾಡೋಂಗಿಲ್ಲ, ಬರೀ ಪ್ರಾಣಿ ಪಕ್ಷಿ ಕಾರ್ ಗೀರ್ ಏನಾದರೂ ಇದ್ದರೆ ಇನ್ನು ಅಲ್ಲಿ ಯಾವ ಹೋಟ್ಲಲ್ಲಿ ಯಾವ ಊಟ ಚೆನ್ನಾಗಿರುತ್ತೆ ಏನು ಇಷ್ಟೇ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.